ತುಲ ರಾಶಿಯವರಿಗೆ ನವೆಂಬರ್ ತಿಂಗಳು ಮಹತ್ವದ ತಿಂಗಳಾಗಿರುತ್ತೆ ವೃತ್ತಿಯ ವಿಷಯದಲ್ಲಿ ತುಲ ರಾಶಿಯವರಿಗೆ ಈ ತಿಂಗಳು ಸರಾಸರಿಯಾಗಿರುತ್ತೆ ಶನಿಯು ನಿಮ್ಮ ಹತ್ತನೇ ಮನೆಯ ಮೇಲೆ ಪೂರ್ಣ ಅಂಶವನ್ನು ಹೊಂದಿರ್ತಾನೆ ಯಾಕಂದರೆ ಅದು ನಾಲ್ಕನೇ ಮನೆಯಲ್ಲಿದ್ದು ಹತ್ತನೇ ಮನೆಯನ್ನು ತನ್ನ ಪೂರ್ಣ ಏಳನೇ ಅಂಶದೊಂದಿಗೆ ನೋಡ್ತಾನೆ ಈ ಕಾರಣದಿಂದಾಗಿ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ ಮತ್ತು ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ಪ್ರಯತ್ನಗಳು ಗೋಚರಿಸ್ತವೆ ಗುರುವು ತನ್ನದೇ ಆದ ರಾಶಿಯಲ್ಲಿ ಆರನೇ ಮನೆಯಲ್ಲಿ ಹಿಮ್ಮೆಟ್ಟುವ ಸ್ಥಿತಿಯಲ್ಲಿರ್ತಾನೆ ಅದು ನಿಮ್ಮನ್ನು ಹೆಚ್ಚು ಶ್ರಮವಹಿಸುವಂತೆ ಮಾಡುತ್ತೆ ಆದರೆ ನಿಮ್ಮ ದಾರಿಯಲ್ಲಿ ಬರುವ ಪ್ರತಿಯೊಂದು ಉತ್ತಮ ಅವಕಾಶವನ್ನು ನೀವು ಪಡೆದುಕೊಳ್ಳೇಬೇಕು ಇಲ್ಲದಿದ್ದರೆ ನೀವು ನಂತರ ವಿಷಾದ ವ್ಯಕ್ತಪಡಿಸ್ತೀರಿ ಏಳನೇ ಮನೆಯಲ್ಲಿ ರಾಹು ಇರುವ ಅಂಶವು ನಿಮ್ಮ ವ್ಯವಹಾರದಲ್ಲಿ ಯಶಸ್ಸಿನ ಹಾದಿಯನ್ನ ಸಮಗೊಳಿಸುತ್ತೆ ಮತ್ತು ವ್ಯವಹಾರದಲ್ಲಿ ವಿವಿಧ ತಂತ್ರಗಳನ್ನು ಅಳವಡಿಸಿ ನೀವು ಯಶಸ್ವಿಯಾಗ್ತೀರಿ ಆದಾಗ್ಯೂ ತಿಂಗಳ ಆರಂಭದಲ್ಲಿ ಸೂರ್ಯ ಶುಕ್ರ ಮತ್ತು ಬುಧನಂತಹ ಗ್ರಹಗಳು ನಿಮ್ಮ ರಾಶಿಯಲ್ಲಿ ಇರ್ತವೆ ಮತ್ತು ನಿಮ್ಮ ಏಳನೇ ಮನೆಯಲ್ಲಿ ಪೂರ್ಣ ಅಂಶವನ್ನು ಹೊಂದಿರುತ್ತೆ ಇದು ವ್ಯವಹಾರದಲ್ಲಿ ಪ್ರಕ್ಷುಬ್ಧತೆಯನ್ನು ಉಂಟು ಮಾಡುತ್ತೆ ಎರಡನೇ ಮನೆಯಲ್ಲಿ ಶುಕ್ರ ಬುಧ ಮತ್ತು ಸೂರ್ಯನ ಪ್ರವೇಶದ ನಂತರ ನಿಮ್ಮ ವ್ಯವಹಾರವು ಪ್ರಗತಿಯಾಗುತ್ತೆ ಮತ್ತು ಹೆಚ್ಚು ಲಾಭದಾಯಕವಾಗುತ್ತೆ ಎರಡನೇ ಮನೆಯ ಅಧಿಪತಿ ಬುಧನು ಹಿಮ್ಮುಖ ಸ್ಥಿತಿಯಲ್ಲಿ ಒಂಬತ್ತನೇ ಮನೆಯಲ್ಲಿ ಇರ್ತಾನೆ ಆದ್ದರಿಂದ ಮನೆಯಲ್ಲಿ ಯಾವುದೋ ವಿಷಯದಲ್ಲಿ ಸಂಘರ್ಷದಂತಹ ಪರಿಸ್ಥಿತಿ ಉದ್ಭವವಾಗುತ್ತೆ ಎಂಟನೇ ಮನೆಯಲ್ಲಿ ಮಂಗಳ ಗ್ರಹವು ಹಿಮ್ಮುಖ ಸ್ಥಿತಿಯಲ್ಲಿರುವುದರಿಂದ ಮತ್ತು ಎರಡನೇ ಮನೆಯಲ್ಲಿ ಅದರ ಸಂಪೂರ್ಣ ಅಂಶದಿಂದಾಗಿ ಕುಟುಂಬ ಸದಸ್ಯರಲ್ಲಿ ಉದ್ವಿಗ್ನತೆ ಹೆಚ್ಚಾಗುತ್ತೆ ಶನಿಯು ತನ್ನದೇ ಆದ ರಾಶಿಯಲ್ಲಿ ನಾಲ್ಕನೇ ಮನೆಯಲ್ಲಿದ್ದಾನೆ ಈ ಕಾರಣದಿಂದಾಗಿ ನಿಮ್ಮ ಬಿಡುವಿಲ್ಲದ ವೇಳಾಪಟ್ಟಿಯಿಂದಾಗಿ ನಿಮ್ಮ ಕುಟುಂಬಕ್ಕಾಗಿ ನೀವು ಸಮಯ ಕೊಡಲಾಗುವುದಿಲ್ಲ ನಾಲ್ಕನೇ ಮನೆಯ ಮೇಲೆ ಮಂಗಳನ ಅಂಶವು ಕುಟುಂಬ ಜೀವನದಲ್ಲಿ ಒತ್ತಡವನ್ನು ಹೆಚ್ಚಿಸುತ್ತೆ ನಿಮ್ಮ ತಾಯಿ ಆರೋಗ್ಯ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ ಮೂರನೇ ಮನೆಯ ಮೇಲೆ ಮಂಗಳನ ಅಂಶವು ನಿಮ್ಮ ಒಡ ಹುಟ್ಟಿದವರೊಂದಿಗಿನ ನಿಮ್ಮ ಸಂಬಂಧದ ಮೇಲೆ ಪರಿಣಾಮವನ್ನು ಬೀರುತ್ತೆ ತಿಂಗಳ ಉತ್ತರಾರ್ಧದಲ್ಲಿ ಬುಧ ಮತ್ತು ಶುಕ್ರ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸಿದಾಗ ಕುಟುಂಬ ಸದಸ್ಯರಲ್ಲಿ ಸಾಮರಸ್ಯ ಮತ್ತು ಪ್ರೀತಿ ಹೆಚ್ಚಾಗುತ್ತೆ ಐದನೇ ಮನೆಯ ಅಧಿಪತಿ ಶನಿಯು ಇಡೀ ತಿಂಗಳು ನಾಲ್ಕನೇ ಮನೆಯಲ್ಲಿ ಇರ್ತಾನೆ ಮತ್ತು ಈ ಸಮಯದಲ್ಲಿ ಯಾವುದೇ ಗ್ರಹವು ಐದನೇ ಮನೆಯ ಮೇಲೆ ಪ್ರಭಾವ ಬೀರುವುದಿಲ್ಲ ತಿಂಗಳ ಮೊದಲಾರ್ಧದಲ್ಲಿ ಹಿಮ್ಮುಖವಾಗಿರುವ ಮಂಗಳನ ಅಂಶವು ಐದನೇ ಮನೆಯ ಅಧಿಪತಿಯಾದ ಶನಿಯ ಮೇಲೆ ಇರುತ್ತೆ ಆದ್ದರಿಂದ ಪ್ರೇಮ ಸಂಬಂಧಗಳಿಗೆ ಈ ಸಮಯವು ಅನುಕೂಲಕರವಾಗಿರೋದಿಲ್ಲ ವಿವಾಹಿತರಿಗೆ ತಿಂಗಳ ಆರಂಭವು ಚೆನ್ನಾಗಿರೋದಿಲ್ಲ ಯಾಕಂದ್ರೆ ರಾಹು ಏಳನೇ ಮನೆಯಲ್ಲಿರ್ತಾನೆ ಮತ್ತು ಸೂರ್ಯನು ಮೊದಲ ಮನೆಯನ್ನು ನೋಡ್ತಾನೆ ಈ ಕಾರಣದಿಂದ ವೈವಾಹಿಕ ಜೀವನದಲ್ಲಿ ಒತ್ತಡಗಳು ಹೆಚ್ಚಾಗ್ತವೆ ಅಲ್ಲದೆ ಮೊದಲ ಮನೆಯಿಂದ ಏಳನೆಯವರೆಗಿನ ಬುಧ ಮತ್ತು ಶುಕ್ರನ ಅಂಶದಿಂದಾಗಿ ಸಂಬಂಧದಲ್ಲಿ ಪ್ರೀತಿ ಮತ್ತು ಪ್ರಣಯದ ಹೊರತಾಗಿಯೂ ಸ್ವಲ್ಪ ಉದ್ವಿಗ್ನತೆ ಇರುತ್ತೆ ತಿಂಗಳ ಉತ್ತರಾರ್ಧದಲ್ಲಿ ಮಂಗಳನು ಎಂಟನೇ ಮನೆಗೆ ಪ್ರವೇಶಿಸಿದಾಗ ಜೀವನ ಸಂಗಾತಿಯೊಂದಿಗೆ ವಾದದ ಸಾಧ್ಯತೆಗಳು ಹೆಚ್ಚಾಗ್ತವೆ ಮತ್ತು ನಿಮ್ಮೆಡೆಗೆ ಅವರ ನಡವಳಿಕೆಯು ಬದಲಾಗುತ್ತೆ ತಿಂಗಳ ಆರಂಭದಲ್ಲಿ ಗುರುವು ಆರನೇ ಮನೆಯಲ್ಲಿ ಬುಧ ಶುಕ್ರ ಮತ್ತು ಸೂರ್ಯನ ಮೊದಲ ಮನೆಯಲ್ಲಿ ಮತ್ತು ನಾಲ್ಕನೇ ಮನೆಯಲ್ಲಿ ಶನಿ ಇರ್ತಾನೆ ಈ ಕಾರಣದಿಂದಾಗಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ನೀವು ಯಾವುದೇ ತೀವ್ರವಾದ ಬದಲಾವಣೆಯನ್ನು ಅನುಭವಿಸೋದಿಲ್ಲ ಹನ್ನೆರಡನೇ ಮನೆಯಲ್ಲಿ ಗುರುವಿನ ಅಂಶದಿಂದಾಗಿ ನಿಮಗೆ ಕೆಲವು ಪ್ರಮುಖ ಖರ್ಚುಗಳು ಬರ್ತವೆ ತಿಂಗಳ ಉತ್ತರಾರ್ಧದಲ್ಲಿ ಸೂರ್ಯ ಬುಧ ಮತ್ತು ಶುಕ್ರ ನಿಮ್ಮ ಎರಡನೇ ಮನೆಗೆ ಪ್ರವೇಶಿಸಿದಾಗ ಖರ್ಚು ಮತ್ತು ಆದಾಯ ಎರಡು ವೇಗವಾಗಿ ಬೆಳೆಯುತ್ತೆ ಎರಡನೇ ಮನೆಯಲ್ಲಿ ಬುಧ ಶುಕ್ರ ಮತ್ತು ಸೂರ್ಯನ ಉಪಸ್ಥಿತಿಯಿಂದಾಗಿ ನೀವು ಯಶಸ್ವಿಯಾಗಿ ಹಣವನ್ನು ಉಳಿಸ್ತೀರಿ ಇದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅನ್ನು ಹೆಚ್ಚಿಸುತ್ತೆ ಬುಧ ಶುಕ್ರ ಸೂರ್ಯ ಮತ್ತು ಕೇತು ನಿಮ್ಮ ರಾಶಿಯಲ್ಲಿ ಇರ್ತಾರೆ ಮತ್ತು ಗುರುವು ಆರನೇ ಮನೆಯಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿರ್ತಾನೆ ಅದರ ಮೇಲೆ ಶನಿಯ ಸಂಪೂರ್ಣ ಅಂಶ ಇರುತ್ತೆ ಈ ಕಾರಣದಿಂದಾಗಿ ನೀವು ಆರೋಗ್ಯ ಸಮಸ್ಯೆಗಳಿಂದ ತೊಂದರೆಗೆ ಒಳಗಾಗುವ ಸಾಧ್ಯತೆ ಇದೆ ಮಂಗಳ ಗ್ರಹವು ತಿಂಗಳ ಉತ್ತರಾರ್ಧದಲ್ಲಿ ಹಿಮ್ಮುಖ ಸ್ಥಿತಿಯಲ್ಲಿ ಎಂಟನೇ ಮನೆಗೆ ಪ್ರವೇಶಿಸ್ತಾನೆ ಈ ಸಮಯದಲ್ಲಿ ಯಾವುದೇ ರೀತಿಯ ವಾಹನ ಅಪಘಾತದ ಬಗ್ಗೆ ಎಚ್ಚರವನ್ನು ವಹಿಸಬೇಕು ಮತ್ತು ವಾಹನವನ್ನು ಎಚ್ಚರಿಕೆಯಿಂದ ಚಾಲನೆ ಮಾಡಬೇಕು ಇನ್ನು ಪರಿಹಾರಗಳು ಶುಕ್ರವಾರದಂದು ಕನ್ಯೆಯರ ಪಾದಗಳನ್ನು ಸ್ಪರ್ಶಿಸುವ ಮೂಲಕ ಆಶೀರ್ವಾದವನ್ನು ಪಡೆದುಕೊಳ್ಳೋದ್ರಿಂದ ನಿಮ್ಮ ಸಂಕಷ್ಟಗಳಿಂದ ನೀವು ದೂರವಾಗಬಹುದು ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ ಏಯ್ಟೀನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು